ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಂಕರಗೌಡ ಬಸನಗೌಡ ಕುರಹಟ್ಟಿ, ಸಾಕಿಂ ಪೋಸ್ಟ್ ಮನಕ್ಪಾಡ, ಶಿಕ್ಷಕರು, ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆ ತಾರಿಹಾಳ, ತಾಲೂಕು ಹುಬ್ಬಳ್ಳಿ, ಜಿಲ್ಲೆ ಧಾರವಾಡ. ನಾನೀಗ ಕೊರೋನಾ ನಿವಾರಣೆಗಾಗಿ ವಚನ ಜಾಗೃತಿ ಸ್ಪರ್ಧೆಯಲ್ಲಿ ವಿಶ್ವಗುರು ಬಸವಣ್ಣವರ ವಚನದ ಸಾಲುಗಳನ್ನು ವಾಚನ ಮಾಡಲಿದ್ದೇನೆ. ವಿಕಳನಾದೆನು ಪಂಚೇಂದ್ರಿಯ ಧಾತುವಿಂದ, ಮತಿಗೆಟ್ಟೆನು ಮನದ ವಿಕಾರದಿಂದ. ವಿಕಳನಾದೆನು ಪಂಚೇಂದ್ರಿಯ ಧಾತುವಿಂದ, ಮತಿಗೆಟ್ಟೆನು ಮನದ ವಿಕಾರದಿಂದ. ಧೃತಿಗೆಟ್ಟೆನು ಕಾಯ ವಿಕಾರದಿಂದ, ಧೃತಿಗೆಟ್ಟೆನು ಕಾಯ ವಿಕಾರದಿಂದ. ಶರಣು ವಾಕ್ಯನು ಕೂಡಲ ಸಂಗಮ ದೇವಯ್ಯ, ಶರಣು ವಾಕ್ಯನು ಕೂಡಲ ಸಂಗಮ ದೇವಯ್ಯ. ಎನ್ನವನು ಕಾಯಯ್ಯ, ಎನ್ನವನು ಕಾಯಯ್ಯ. ಈ ವಚನದ ಕರ್ತೃ ಬಸವಣ್ಣನವರಿಗೆ ಹಾಗೂ ಬಸವಾದಿ ಶಿವಶರಣರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದೀಗ ಕೊರೋನಾ ಜಾಗೃತಿ ಸ್ವರಚಿತ ಚುಟುಕು ಕವನವನ್ನು ವಾಚನ ಮಾಡಲಿದ್ದೇನೆ. ವಿಶ್ವದ ಮಹಾಮಾರಿ ಕೊರೋನಾ, ಗುಂಪು ಗುಂಪಾಗಿ ಸೇರದಿರೋಣ. ವಿಶ್ವದ ಮಹಾಮಾರಿ ಕೊರೋನಾ, ಗುಂಪು ಗುಂಪಾಗಿ ಸೇರದಿರೋಣ. ಸಾಮಾಜಿಕ ಅಂತರ ಕಾಯೋಣ, ನಮ್ಮ ಮನೆಗಳಲ್ಲಿಯೇ ಕೂರೋಣ. ಸಾಮಾಜಿಕ ಅಂತರ ಕಾಯೋಣ, ನಮ್ಮ ಮನೆಗಳಲ್ಲಿಯೇ ಕೂರೋಣ. ಕೆಮ್ಮು ಜ್ವರ ಗಂಟಲು ಬೇನೆ ಬಂದರೆ ವೈದ್ಯರಿಂದ ಚಿಕಿತ್ಸೆ ಪಡೆಯೋಣ. ಕೆಮ್ಮು ಜ್ವರ ಗಂಟಲು ಬೇನೆ ಬಂದರೆ ವೈದ್ಯರಿಂದ ಚಿಕಿತ್ಸೆ ಪಡೆಯೋಣ. ಕೊರೋನಾದಿಂದ ಮುಕ್ತಿ ಹೊಂದೋಣ, ಕೊರೋನಾದಿಂದ ಮುಕ್ತಿ ಹೊಂದೋಣ. ಮನೆಯಲ್ಲಿರಿ, ಸುರಕ್ಷಿತವಾಗಿರಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.